शमनेवाडी तालुका चिकोडी येथील चिकोडी मार्गापासून मडिवाळ मळापर्यंत खडीकरण व डांबरीकरण कामासाठी जिल्हा पंचायत फंडातून 6,43,000 तर वॉटर सप्लाय 15 आयोगातून 1,18,000 निधीतून पाईपलाईन व जलकुंभ कामासाठी नेट जिल्हा पंचायत सदस्य सुदर्शन खोत यांच्या विशेष प्रयत्नाने निधी मंजूर करण्यात आला आहे. या कामाचा जिल्हा पंचायत सदस्य सुदर्शन खोत यांच्या प्रमुख उपस्थितीत सोमवार तारीख 8 रोजी या कामाचा शुभारंभ करण्यात आला. यावेळी मल्लाप्पा कांबळे व विनोद कांबळे यांच्या हस्ते मशीन JCB पूजन करण्यात आले, तर श्रीफळ ज्येष्ठ नेते बाबासाहेब खोत, डॉक्टर नाभिराज पाटील, ग्रामपंचायत सदस्य सचिन खोत, बाबू मडिवाळ, ग्राम विकास अधिकारी BK यादगिरी, सुरेश जयकर आदींनी वाढून कामाचा शुभारंभ केले. यावेळी ग्रामपंचायत सदस्य दीपक खोत, सचिन खोत, माजी ग्रामपंचायत अध्यक्ष सुरेश खोत, बाबासाहेब हनीमनाळे, इंद्रजित वाघमोडे, सुधाकर मडिवाळ, पद्माकर कमते, शशिकांत पट्टनकुडे, बापू कुंठोळे, अनिल भेंडवाडे, अजित पारिस खोत, धन्यकुमार खोत, अण्णाप्पा मडिवाळ, भीमगोंडा पाटील यांच्यासह ग्रामस्थ उपस्थित होते. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಶಮಣಿವಾಡಿ ಗ್ರಾಮದ ಮೇಲ್ತಿನ ಮಡಿವಾಳ ತೋಟದಲ್ಲಿ ಒಂದು ರಸ್ತೆ ಕಾಮಗಾರಿ ಹಾಗೂ ಪೈಪ್ಲೈನ್ ಹಾಗೂ ಜಲಕುಂಭದ ಒಂದು ಕಾಮಗಾರಿಯ ಒಂದು ಪೂಜೆಯನ್ನು ನಾವು ಇಟ್ಟಿದ್ದೀವಿ. ಜಿಲ್ಲಾ ಪಂಚಾಯಿತಿಯ ಒಂದು ನನ್ನ ಅನುದಾನದಲ್ಲಿ CMGSY ಮುಖ್ಯಮಂತ್ರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನು ನಾವು ಕೈಗೊಂಡಿದ್ದೀವಿ. ಅದೇ ರೀತಿ ನಮ್ಮ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಂದು ಪೈಪ್ಲೈನ್ ಹಾಗೂ ಜಲಕುಂಭ ಈ ರೀತಿ ಎರಡು ಕಾಮಗಾರಿಗಳನ್ನು ನಮ್ಮ ನಾಯಕರಾದಂತಹ ಮಾಜಿ ಸಂಸದರಾದಂತಹ ಪ್ರಕಾಶಣ್ಣ ಹುಕ್ಕೇರಿಯವರ ಒಂದು ಆಶೀರ್ವಾದ ಹಾಗೂ ಯುವ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿಯವರ ಒಂದು ಪ್ರಯತ್ನ ಹಾಗೂ ಆಶೀರ್ವಾದದಿಂದ ಈ ಎರಡು ಕಾಮಗಾರಿಗಳನ್ನು ನಮ್ಮ ಶಮನೇವಾಡಿ ಗ್ರಾಮದ ಎತ್ತಿನ ಒಂದು ಮಡಿವಾಳ ತೋಟದಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಯಲ್ಲಿ ನನ್ನ ಒಂದು CMJSY ಫಂಡ್ದಲ್ಲಿ 4,02,300 ರೂಪಾಯಿಗಳನ್ನು ಹಾಗೂ ಗ್ರಾಮ ಪಂಚಾಯಿತಿಯ ಮನರೇಗಾ ಯೋಜನೆಯಲ್ಲಿ 2,40,700 ರೂಪಾಯಿ ಈ ರೀತಿ ಒಟ್ಟು 6,43,000 ರೂಪಾಯಿಗಳ ಕಾಮಗಾರಿಯಲ್ಲಿ ಇಲ್ಲಿ ಒಂದು ಮೆಂತಿನ ಮಡಿವಾಳ ತೋಟದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಕೈಗೊಳ್ತಾ ಇದ್ದೀವಿ. ಕಡೀಕರಣ ಹಾಗೂ ಡಾಂಬರೀಕರಣ ಮಾಡಿ ಬಹಳಷ್ಟು ಇಲ್ಲಿ ಜನರಿಗೆ ಹೋದ ಸಲ ಮಳೆ ಬಂದಾಗ ಬಹಳಷ್ಟು ತ್ರಾಸಾಗಿತ್ತು. ರಸ್ತೆಯೆಲ್ಲ ಒಂದು ಮಳೆಯ ನೀರಿನಿಂದ ಕೊಚ್ಚಿಕೊಂಡು ಹೋಗಿತ್ತು. ಅದನ್ನು ಗಮನಿಸಿ ಅಲ್ಲಿಯ ಒಂದು ಎಲ್ಲ ನಾಗರಿಕರು ಬಂದು ನಮಗೆ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಇದನ್ನು ನಾವು ಮಾಡಿಕೊಡ್ತೀವಿ ಅಂತ ಅವರಿಗೆ ವಚನವನ್ನು ನೀಡಿದ ಪ್ರಕಾರ ಇವತ್ತು ಪೂಜೆಯನ್ನು ಮಾಡಿ ಕಡೀಕರಣ ಹಾಗೂ ಡಾಂಬರೀಕರಣ ಮಾಡಿ ಒಂದು ಕೊಡ್ತಾ ಇದ್ದೀವಿ. ಅದೇ ರೀತಿ 1,18,000 ರೂಪಾಯಿಗಳ ಒಂದು ಮೊತ್ತದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಇದ್ದಿರಕ್ಕೆಲ್ಲ ಬಹಳಷ್ಟು ದೂರ ಹೋಗಿ ಒಂದು ನೀರನ್ನು ತರುವಂಥ ಪ್ರಸಂಗ ನಮ್ಮ ಮೆಚ್ಚಿನ ಮಡಿವಾಳ ತೋಟದ ನಾಗರಿಕರಿಗೆ ಇತ್ತು. ಈಗ ಅಲ್ಲಿ ಒಂದು ಪೈಪ್ಲೈನ್ ಮಾಡಿ ಅವರ ಒಂದು ವಸಾಹತಿ ಇದೆ ಅಲ್ಲಿ ಒಂದು ಜಲಕುಂಭವನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿಗಳು ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವು ಅಲ್ಲಿಯ ಒಂದು ವಸಾಹತಿನ ಎಲ್ಲ ಜನರಿಗೆ ಮಡಿವಾಳ ತೋಟದ ಜನರಿಗೆ ಕೊಟ್ಟಂಥ ಆಶ್ವಾಸನೆಯನ್ನು ಇವತ್ತು ಪೂರ್ತಿ ಮಾಡ್ತಾ ಇದ್ದೀವಿ ಅನ್ನುವ ಆನಂದ ನಮಗೆ ಇದೆ. ಅವರ ಮುಂದೆ ಕೂಡ ಅವರು ನಮಗೆ ಇದೇ ರೀತಿ ಸಹಕಾರ ಕೊಡ್ಕೊತ ಹೋಗಲಿ, ಅವರ ಮತ್ತೆ ಏನಿದ್ದಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.